ಅಶ್ವತ್ಥನಾರಾಯಣ ಅವರು ಕೇವಲ 60 ದಿನದಿಂದ ಕ್ಷೇತ್ರದಲ್ಲಿ ಒಂದು ದಿನಾನು ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಮಿಸ್ಸಿಂಗ್ ಪರ್ಸನ್ ರಿಪೋರ್ಟ್ ಅಂತ ಅವ್ರಿಗೆ ಎಲ್ಲಿ ತನಿಖೆ ಮಾಡಿ ವಾಪಸ್ ನಮ್ಮ ಕ್ಷೇತ್ರಕ್ಕೆ ಬಾ ಅಂತ ನಾವು ನಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಬಾಂಬೆನಲ್ಲಿ ಕೂತ್ಕೊಂಡು 60 ದಿನ ಈ ಕುದುರೆ ವ್ಯಾಪಾರದಲ್ಲಿ ಅವರು ಮಾಡಿದ ಕೆಲಸಗಳು. ನಾವು ಕೇಳೋ ಪ್ರಶ್ನೆ ಡಾಕ್ಟರ್ ಅಶ್ವತ್ಥನಾರಾಯಣ ಅವರಿಗೆ, ನೀವು ಈ ಹಣ ಎಲ್ಲಿಂದ ಬಂತು? ಅಮಿತ್ ಶಾ ಕೊಟ್ರು ನಿಮಗೆ, ನಿಮ್ ಸ್ವಂತ ಕಪ್ ಹಣನೋ ಇದು? ಇದರ ಇವರು ನಮ್ಮ ನರೇಂದ್ರ ಮೋದಿ ಅವರು ನಿಮಗೆ ಕೊಟ್ರು, ಇದು ನಮ್ಗೆ ಗೊತ್ತಿಲ್ಲ. ಅದು ಅವ್ರು ಉತ್ತರ ಕೊಡ್ಬೇಕು. ಶಾಸಕರಿಗೆ ಭ್ರಷ್ಟಾಚಾರ ಏನಂತಂದ್ರೆ, ಕೊಡೋನು ಅಷ್ಟೇ ದೊಡ್ಡ ತಪ್ಪು, ಈಸ್ಕೊಳ್ಳೋದು ಅಷ್ಟೇ ತಪ್ಪು. ಕೊಡೋರು ಫಸ್ಟ್ ಕೊಡೋರು ಇದ್ರೆ ತಾನೇ ಈಸ್ಕೊಳ್ಳೋರು ಇರ್ತಾರೆ. ನೀವು ಕೊಡದೇ ಇದ್ರೆ ಯಾರು ಈಸ್ಕೊಳ್ಳಲ್ಲ. ಸೊ ಮೊದಲನೇ ತಪ್ಪು ಬರೋದು ಕೊಡೋರಿಗೆ. ಸೊ ಈ ಮಹಾ ತಪ್ಪು ನಮ್ಮ ಸಂವಿಧಾನಕ್ಕೆ ವಿರೋಧ, ನಮ್ಮ ದೇಶದ್ದು ಇದಕ್ಕೆ ವಿರೋಧ. ಇವತ್ತು ಬಿಜೆಪಿನವ್ರು ಏನ್ ಹೇಳ್ತಾರೆ, ನಮ್ಮ ಪಕ್ಷ ಒಂಥರ ಬೇರೆ ಪಕ್ಷ, ನಾವು ನ್ಯಾಯವಸ್ತು, ನಾವು ಭ್ರಷ್ಟಾಚಾರದಲ್ಲಿ ಇಲ್ಲ. ನೀವಿಲ್ಲದೆ ಇದ್ರೆ ನೀವು, ನಿಮ್ಗೆ 10 ಕೋಟಿ ರೂಪಾಯಿ ಹೆಂಗ್ ಬಂತು ಒಬ್ಬ ಶಾಸಕರು ಕೊಡಕ್ಕೆ? ಆ ಶಾಸಕರು ಬಂದು ಹಿಂಗೆ ನ್ಯೂಸ್ ಪೇಪರ್ ನಲ್ಲಿ ಹೆಂಗ್ ಸ್ಟೇಟ್ಮೆಂಟ್ ಕೊಟ್ರು, ಅಶ್ವತ್ಥನಾರಾಯಣ ಡಾಕ್ಟರ್ ಅಶ್ವತ್ಥನಾರಾಯಣ ನಮ್ಮ ಮನೆಗೆ ಕುಗ್ದಾಗಿ ಬಂದು ನನಗೆ 10 ಕೋಟಿ ಕೊಟ್ರು ಅಂತ ಹೇಳ್ತಾರೆ. ನೀವು ಕಾಸು ಎಲ್ಲಿಂದ ಬಂತು? ಅವ್ರ ಉತ್ತರ ಕೊಡಕ್ ಆಗ್ತಿದ್ರೆ ದಯವಿಟ್ಟು ಅವರು ರಾಜೀನಾಮೆ ಕೊಡೋದು ನಾವು ಕೇಳೋದು ಸತ್ಯ. ಅವರು ರಾಜೀನಾಮೆ ಕೊಟ್ರೆ ಅವ್ರ ಹೆಸರು ಆ ಕಪ್ ಚುಕ್ಕೆನ ಅವ್ರು ಅಳಿಸ್ಕೊಳ್ಬಹುದು. ಅವ್ರು ಅದನ್ನ ರಾಜೀನಾಮೆ ಕೊಡದಿದ್ರೆ ಅವ್ರು ಒಪ್ಕೊಳ್ಳೋದು ಏನು ಅಂತಂದ್ರೆ, ನಾನು ಇದ್ರೊಳಗೆ ಭಾಗಿಯಾಗಿದ್ದೀನಿ, ನಾನು ಕುದುರೆ ವ್ಯಾಪಾರದಲ್ಲಿ ನಾನು ಭಾಗಿಯಾಗಿದ್ದು ಒಪ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಸೊ ನಾವು ಕಾಂಗ್ರೆಸ್ನವ್ರು ಕೇಳ್ತಾರೆ ಇಷ್ಟೇನೆ, ನೀವು ದಯಮಾಡಿ ರಾಜೀನಾಮೆ ಕೊಡ್ರಿ. ನೀವು ಅದ್ರೊಳಗೆ ಏನು ಪಾತ್ರ ಇದ್ದಿದ್ರೆ, ಪಾತ್ರ ಇದ್ರೆ ನೀವು ರಾಜೀನಾಮೆ ಕೊಡೋ ಅಂತ ನಮಗೂ ಗೊತ್ತು. ಅಂದ್ರೆ ನೀವು ಪಾತ್ರಕ್ಕೆ ಒಪ್ಕೊಂಡಿದ್ದೀರಾ ಅಂತ ನಮಗೆ 100% ಗೊತ್ತಾಗ್ತದೆ. ನನ್ನ ಹೆಸರು ವೆಂಕಟ ಶ್ರೀಪಾದ್ರಿ. ಓಕೆ.